ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ರೌಡಿಗಳು ವಿವೇಕ್ಗೆ ಕಾಲ್ ಮಾಡಿದಾಗ ಹಾಂ ಮುಗಿಸ್ಬಿಡು ಅಂತ ಹೇಳ್ತಾರೆ. ಚಾಕು ತೆಗೆದುಕೊಂಡು ನಾಲ್ಕು ದಿಕ್ಕಿಂದ ಆವರಿಸ್ಕೊಂಡು ಕಾವೇರಿಗೆ ಚುಚ್ಚೋದಕ್ಕೆ ಹಿಂದ್ಗಡೆಯಿಂದ ಬರ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ರೌಡಿ ವಿವೇಕ್ಗೆ ಕಾಲ್ ಮಾಡ್ತಾನೆ, ಅಗಸ್ತ್ಯನ್ನು ಮುಗಿಸ್ಬೇಕಾ ಸರ್ ಅಂತ ಹೇಳ್ತಾನೆ. ಹಾಂ, ಇಬ್ಬರನ್ನು ಮುಗಿಸ್ಬಿಡು ಅಂತ ವಿವೇಕ್ ಹೇಳಿ ಕಾಲ್ ಕಟ್ ಮಾಡ್ತಾನೆ. ವಿವೇಕ್ ಕನ್ನಡ ರಾಜ್ಯೋತ್ಸವಕ್ಕೆ ಆರ್ಗನೈಸ್ ಮಾಡಿದವರು, ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತು ಸಾಂಸ್ಕೃತಿಕ ಮತ್ತು ಮನರಂಜನೆ ಕಾರ್ಯಕ್ರಮವಿದೆ. ಮುಖ್ಯ ಅತಿಥಿಯಾಗಿ ಮಾಜಿ MLA ಮತ್ತು IGP ಪೊಲೀಸ್ ಅವರು ಬರ್ತಾಯಿದ್ದಾರೆ ಅಂತ ಆರ್ಗನೈಸ್ ಮಾಡಿದವರು ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಅವರು ಬರ್ತಾರೆ ಮುಖ್ಯ ಅತಿಥಿಯಾಗಿ. ಹಾಗೆ ಬಂದು ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ, ಹಾಗೆ ಸ್ಟೇಜ್ ಮೇಲೆ ಹೋಗ್ತಾರೆ. ಮತ್ತು ಮಾಜಿ MLA ಕೂಡ ಅವರು ಬರ್ತಾರೆ. ಅವರು ಬಂದು ಎಲ್ಲರಿಗೂ ನಮಸ್ತೆ ಮಾಡಿ ಅವರು ಸ್ಟೇಜ್ ಮೇಲೆ ಹೋಗ್ತಾರೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳಿ ದೀಪವನ್ನು ಹಚ್ಚೋದಕ್ಕೆ IGP, ಮಾಜಿ MLA ಮತ್ತು ಅಗಸ್ತ್ಯ ಸರ್ ಅವರಿಗೆ ಕರೀತಾರೆ. ಕಾಂತು ಅಳ್ತಾ ಕಣ್ಣೀರು ಒರೆಸ್ಕೊಳ್ತಾ ಕೂತ್ಕೊಂಡಿರ್ತಾನೆ. ಅಲ್ಲಿ ಕಾವೇರಿ ಟೀಚರ್ ಬರ್ತಾರೆ. ಬಂದು, ಯಾಕೆ ಕಾಂತು, ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಟೀಚರ್, ನನಗೆ ಭಾಳ ಹೆದರಿಕೆ ಆಗ್ತಾಯಿದೆ, ನಾನು ಯಾವಾಗಲೂ ಸ್ಟೇಜ್ ಮೇಲೆ ಹತ್ತಿ ಈ ಥರ ನಾಟಕವನ್ನು ಮಾಡೇ ಇಲ್ಲ, ನನಗೆ ಏನೂ ಬರೋದಿಲ್ಲ, ನನಗೆ ಭಯ ಆಗ್ತಾಯಿದೆ ಅಂತ ಕಾಂತು ಹೇಳ್ತಾನೆ. ಕಾವೇರಿಯವರು, ಅವಾಗ ನಿನಗೆ ಮೊದಲ ಬಾರಿಗೆ ಸಿಕ್ಕಿದ್ದು ಒಂದು ಇದು ಆಪರ್ಚುನಿಟಿ, ನಿನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ನಿಮ್ಮಮ್ಮ ನೋಡು ಎಷ್ಟು ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ್ದಾರೆ ಅಂತ ಕಾಂತುಗೆ ಕಾವೇರಿ ಟೀಚರು ಹೇಳ್ತಾರೆ. ಒಂದು ನಿಮಿಷ ತಡಿ ಅಂತ ಹೇಳಿ ಕಾವೇರಿ ಟೀಚರು ನೇತ್ರಾಗೆ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ, ಹಾಂ ಟೀಚರಮ್ಮ, ಹೋಗಿ ತಲುಪಿದ್ರ ಕಾಂತು ಏನು ಮಾಡ್ತಾಯಿದ್ದಾನೆ ಅಂತ ನೇತ್ರ ಕೇಳ್ತಾರೆ. ಕಾವೇರಿಯವರು ಹೇಳ್ತಾರೆ, ಕಾಂತುಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಸ್ಟೇಜ್ ಮೇಲೆ ನಾಟಕವನ್ನು ಮಾಡೋದು. ಆ ನಾಟಕಕ್ಕೆ ಇವನು ಹೋಗೋದಿಲ್ಲ, ಏನೂ ಮಾಡೋದಿಲ್ಲ, ನನಗೇನು ಬರ್ತಾ ಇಲ್ಲ, ನನಗೆ ಭಯ ಆಗ್ತಾಯಿದೆ, ಹೆದರಿಕೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾನೆ. ಇವನಿಗೆ ಧೈರ್ಯ ತುಂಬಿ ಅಂತ ನೇತ್ರ ಅವರು ಹೇಳ್ತಾರೆ. ಕಾಂತುಗೆ ಮೊಬೈಲ್ ಕೊಡ್ತಾರೆ ಕಾವೇರಿಯವರು. ಅಮ್ಮ ನನಗೆ ತುಂಬ ಭಯ ಆಗ್ತಾಯಿದೆ ಅಮ್ಮ, ನಾನು ಯಾವಾಗಲೂ ಸ್ಟೇಜ್ ಮೇಲೆ ಏನೂ ಮಾಡೇ ಇಲ್ಲಮ್ಮ, ನನಗೇನು ಗೊತ್ತಾಗ್ತಾ ಇಲ್ಲಮ್ಮ ಅಂತ ಕಾಂತು ಹೇಳ್ತಾನೆ. ಆಗ ನೇತ್ರ ಅವರು ಹೇಳ್ತಾರೆ, ಕಾಂತು ನೀನು ಭಯ ಪಟ್ಕೋಬೇಡ, ನೋಡು ನಮಗೆ ಏನು ಓದಲಿಕ್ಕೂ ಬರೋಲ್ಲ, ಬರೆಯೋಕ್ಕೂ ಬರೋಲ್ಲ, ನಿನಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ, ಅಲ್ಲಿ ಕಾವೇರಿ ಟೀಚರು ಇದ್ದಾರೆ, ಅವ್ರು ಕಾವೇರಿ ಟೀಚರ್ ನಿನ್ನ ಒಳ್ಳೆಯದಕ್ಕೆ ಹೇಳೋದು, ನಿನಗೋಸ್ಕರ ಕಾವೇರಿ ಟೀಚರು ಏನು ಹೇಳ್ತಾರೆ ಅದನ್ನು ಮಾಡು ಅಂತ ಹೇಳ್ತಾರೆ. ನಂತರ ಕಾಲನ್ನು ಇಡ್ತಾರೆ. ಕಾವೇರಿ ಟೀಚರ್ ಅವಾಗ ಸರಿ ಆಯಿತು ನಾನು ಮಾಡ್ತೇನೆ ಅಂತ ಕಾಂತು ಹೇಳ್ತಾನೆ. ಮನರಂಜನಾ ಕಾರ್ಯಕ್ರಮ ಶುರುವಾಗುತ್ತೆ. ಬೇರೆ ಬೇರೆ ಸ್ಕೂಲಿಂದ ಎಲ್ಲ ವಿದ್ಯಾರ್ಥಿಗಳು ಡ್ಯಾನ್ಸನ್ನು ಹಾಡನ್ನು ಹಾಡ್ತಾರೆ ಎಲ್ಲರೂ. ನಂತರ ಇವರ ಒಂದು ನಾಟಕ ಬರುತ್ತೆ, ಅಗಸ್ತ್ಯ ಸ್ಕೂಲ್ ಅವ್ರದ್ದು ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತ ನಾಟಕ. ನಾಟಕದಲ್ಲಿ ಅಜ್ಜಿ ಅವರು ಪಲಾವನ್ನು ಮಾಡ್ತಾ ಇರ್ತಾರೆ. ಆ ಕ್ಯಾಂಟೀನಿಗೆ ಬೇರೆ ಬೇರೆ ರಾಜ್ಯದವರು ಕೆಲಸದವರು ಬರ್ತಾರೆ. ಬಂದಾಗ ಪಲಾವನ್ನು ತೆಗೆದುಕೊಳ್ತಾರೆ, ಟೀ ಕಾಫಿಯನ್ನು ಕುಡಿತಾರೆ. ಕುಡಿದು ಎಷ್ಟಾಯಿತು ಅಂತ ಕೇಳ್ತಾರೆ. 50 ರೂಪಾಯಿ ಆಯಿತು ಅಂತ ಅಜ್ಜಿ ಹೇಳ್ತಾರೆ. ನೋಡಿ 50 ರೂಪಾಯಿ ಹಿಂದಿಯಲ್ಲಿ ಹೇಳಿ, ನಮಗೇನು ಗೊತ್ತಾಗ್ತಾ ಇಲ್ಲ, ಹಿಂದಿ ಮೇ ಬೋಲೋ ಅಂತ ಅವ್ರು ಹೇಳ್ತಾರೆ. ಆಗ ನೀವು 20 ವರ್ಷ ಆಯಿತು ಇಲ್ಲಿ ಬಂದು ಇನ್ನೂ ಕನ್ನಡ ಕಲ್ತಿಲ್ವಾ ಅಂತ ಹೇಳ್ತಾರೆ. ನಾವು ಬರೋದಕ್ಕೆ ನಿಮಗೆ ವ್ಯಾಪಾರ ಆಗೋದು ಅಂತ ಅವರು ಹೊರ ರಾಜ್ಯದವರು ಹೇಳ್ತಾರೆ, ಅಂದರೆ ನಾಟಕದಲ್ಲಿ. ಆಗ ನಾನು ಇದನ್ನು ಟಿಫನ್ ಸೆಂಟರ್ 50 ವರ್ಷದಿಂದ ನಡೆಸ್ತಾ ಇದ್ದೇನೆ, ನೀವು ಬಂದ ನಂತರ ಮಾತ್ರ ನನಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ. ನಂತರ ಕಾಂತು ಬಂದು ಇಲ್ಲಿ ಬಂದವರಿಗೆ ಅನ್ನ, ನೀರು, ಗಾಳಿ, ಉಳಿಯೋಕ್ಕೆ ವ್ಯವಸ್ಥೆ ಎಲ್ಲವನ್ನು ಈ ರಾಜ್ಯ ಕೊಡುತ್ತೆ. ಹಾಗೆ ಕೂಡ ನೀವು ಕನ್ನಡವನ್ನು ಕಲಿಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು ಅಂತ ಕಾಂತು ಬಂದು ಫೈನಲ್ ಆಗಿ ನಿಂತು ಹೇಳ್ತಾನೆ. ನಂತರ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ನಂತರ ಮುಗಿದ ನಂತರ ಎಲ್ಲ ಮನರಂಜನಾ ಕಾರ್ಯಕ್ರಮ ಮುಗಿದ ನಂತರ ಆರ್ಗನೈಸ್ ಮಾಡಿದವರು ಈ ಗೆದ್ದಿದ್ದು ಯಾರು ಅಂತ ಅಂದರೆ ಅಗಸ್ತ್ಯ ಸ್ಕೂಲವರೇ ಮತ್ತೆ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಕಾವೇರಿ ಅಗಸ್ತ್ಯ ಅವರು ಖುಷಿ ಪಡ್ತಾರೆ. ನಂತರ ಮಾಜಿ MLA ಅವರು ಅವಾರ್ಡನ್ನು ಕೊಡಬೇಕು ಅಂತ ಮೇಲೆ ಸ್ಟೇಜ್ ಮೇಲೆ ಕರೀತಾರೆ. ನಮಗೆ ಕಾವೇರಿ ಟೀಚರ್ ಕೊಡಬೇಕು ಅಂತ ಕಾಂತು ಹೇಳ್ತಾನೆ. ಅಗಸ್ತ್ಯ ಕಾವೇರಿ ಇಬ್ಬರು ಸ್ಟೇಜ್ ಮೇಲೆ ಬರ್ತಾರೆ. ಬಂದು ಅವನಿಗೆ ಅವಾರ್ಡನ್ನು ಕೊಡ್ತಾರೆ. ರವಿ ಅವರು ತುಂಬ ಸಂತೋಷದಿಂದ ಚಪ್ಪಾಳೆ ತಟ್ತಾರೆ.
ಚಿಕ್ಕು ಬಾ ಚಿಕ್ಕು ಅಂತ ಅನಿಕ ರವಿನ ಕರ್ಕೊಂಡು ಹೋಗ್ತಾರೆ. ಅವಾರ್ಡ್ ಕೊಟ್ಟ ನಂತರ ಎಲ್ಲ ಮಕ್ಕಳು ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಅನಿಕ ಅವರು ಬಂದು ಬೇಗ ಬೇಗ ಹೊರಡಿ, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ. ಟೀಚರ್, ನಿಮಗೆ ಕೇಳಲಿಲ್ವಾ, ಕರ್ಕೊಂಡೋಗಿ ಮಕ್ಕಳನ್ನು ಅಂತ ಅನಿಕ ಹೇಳ್ತಾರೆ. ಅನಿಕ ಹೇಳಿದ ನಂತರ ಬಾ ಚಿಕ್ಕು ಹೋಗೋಣ ಅಂತ ಅನಿಕ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅನಿಕನ ಕರೆಯೋದಕ್ಕೆ ಅಗಸ್ತ್ಯ ಅವರು ಸಿಸ್ ಸಿಸ್ ಅಂತ, ಸಿಸ್ಟರ್ ಸಿಸ್ಟರ್ ಅಂತ ಕರೆಯೋಕೆ ಹೋಗ್ತಾರೆ. ಕಾವೇರಿಯವರು ಅಗಸ್ತ್ಯ ಅವರ ಕೈಯನ್ನು ಹಿಡ್ಕೊಂಡು, ನಾವು ನಿನ್ನ ಜೊತೆ ಏನೋ ಹೇಳಬೇಕು, ಬನ್ನಿ ಕಾರಿಗಲ್ಲಿ ನಾವಿಬ್ಬರೇ ಹೋಗೋಣ ಅಂತ ಹೇಳ್ತಾರೆ. ನಾನು ಆರ್ಗನೈಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಹೋಗ್ತಾರೆ. ಕಾವೇರಿಯವರು ಒಬ್ಬರೇ ನಿಂತ್ಕೊಂಡು ಕನ್ನಡವನ್ನು, ಅಗಸ್ತ್ಯ ಅವರಿಗೆ ಮೊದಲಿಗೆ ಕನ್ನಡ ಅಂದರೆ ಆಗ್ತಾ ಇರಲಿಲ್ಲ ಸ್ಕೂಲಲ್ಲಿ, ಈಗ ಕನ್ನಡವನ್ನು ಎಷ್ಟು ಪ್ರೀತಿಸ್ತಾರೆ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಕಾವೇರಿಯವರು ಒಬ್ಬರೇ ಇರೋದನ್ನು ನೋಡಿ ರೌಡಿಗಳು ನಾಲ್ಕು ದಿಕ್ಕಿಂದ ಅವರ ಹತ್ತಿರ ಬರ್ತಾರೆ. ಒಬ್ಬ ರೌಡಿ ಹಿಂದ್ಗಡೆಯಿಂದ ಬಂದು ಚಾಕುವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ, ಚಾಕು ತೆಗೆದುಕೊಂಡು ಬರ್ತಾನೆ ನಿಧಾನವಾಗಿ. ಮತ್ತಿಬ್ಬರು ಆ ಕಡೆ ಈ ಕಡೆ ಇರ್ತಾರೆ. ಏನು ಚುಚ್ಚಬೇಕು, ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ.